ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಗಣ್ಯರ ಭೇಟಿ, ಸ್ಥಾನಮಾನ ವೃದ್ಧಿ, ಧನ ಸಂಪತ್ತಿನ ವಿಚಾರದಲ್ಲಿ ಸಂತೋಷ ಇದೆ. ಬಂಧು ಮಿತ್ರರಲ್ಲಿ ಬೇಸರ ಮಾಡಬೇಡಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನೇತೃತ್ವ ವಹಿಸುವ ತೃಪ್ತಿ ಸಿಗುತ್ತೆ. ವೃಷಭ ರಾಶಿ, ಗೃಹ ವಾಹನ ಆಸ್ತಿ ವಿಚಾರಗಳಲ್ಲಿ ಆಸಕ್ತಿ, ದೂರದ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಮಾತಿನ ದಾಕ್ಷಿಣ್ಯ ತೋರದೆ ವ್ಯವಹರಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಹಿಡಿತ ಇರಲಿ, ಆರೋಗ್ಯ ಗಮನಿಸಿಕೊಳ್ಳಿ. ದೀರ್ಘ ಪ್ರಯಾಣದಿಂದ ಸ್ವಲ್ಪ ಆಯಾಸ ಉಂಟಾಗಬಹುದು. ಮಿಥುನ ರಾಶಿ, ಚತುರತೆಯಿಂದ ಕೂಡಿದ ಕಾರ್ಯವೈಖರಿ ಇರುತ್ತದೆ. ನಿರೀಕ್ಷಿತ ಸ್ಥಾನ ಸುಖ ವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆ ಇದೆ. ಸಹೋದ್ಯೋಗಿಗಳಿಂದ ಸಹಕಾರ ಲಭ್ಯ, ಆಸ್ತಿ ವಿಚಾರಗಳಲ್ಲಿ ಹೆಚ್ಚಿದ ಜವಾಬ್ದಾರಿ. ಇನ್ನು ಮಕ್ಕಳಿಂದ ಅಧ್ಯಯನದಿಂದಲೂ ಸಂತೋಷ. ಕಟಕ ರಾಶಿ, ಸಣ್ಣ ಹಾಗೂ ದೀರ್ಘ ಪ್ರಯಾಣದಿಂದ ಅನುಕೂಲ, ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ, ಹಣಕಾಸಿನ ವಿಚಾರದಲ್ಲಿ ದಾಕ್ಷಿಣ್ಯ ಪ್ರವೃತ್ತಿಯಿಂದ ತೊಂದರೆ ಸಂಭವ. ಸಹೋದ್ಯೋಗಿಗಳಿಂದ ಸಹಾಯ ಸಿಕ್ಕರು ಶ್ರಮಕ್ಕೆ ಆಲೋಚನೆಗೆ ಆದ್ಯತೆ ನೀಡಿ. ಸಿಂಹ ರಾಶಿ, ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ, ಸಹೋದರ ಸಮಾಜದಿಂದ ಸಹಕಾರ ಸಿಗುತ್ತೆ. ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿ ಇದೆ, ಬರಬೇಕಾದ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಇನ್ನು ಸಾಲ ಕೊಡಲು ಹೋಗಬೇಡಿ, ಆಸ್ತಿ ವಿಚಾರದಲ್ಲಿ ಪ್ರಗತಿ ಇದೆ. ದಾಂಪತ್ಯ ತೃಪ್ತಿಕರವಾಗಿರುತ್ತೆ, ಗುರು ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತೆ. ಕನ್ಯಾ ರಾಶಿ, ಹೆಚ್ಚಿದ ಪರಿಶ್ರಮದಿಂದ ಸ್ವಲ್ಪ ಆಯಾಸ, ಆರೋಗ್ಯದ ಕಡೆ ಅಸಡ್ಡೆ ಮಾಡಬೇಡಿ. ಸಾಂಸಾರಿಕ ಸುಖ ವೃದ್ಧಿ, ನಿರೀಕ್ಷಿತ ಸ್ಥಾನ ಗೌರವ ಪ್ರಾಪ್ತಿ, ಅವಿವಾಹಿತರಿಗೆ ಯೋಗ್ಯ ಸಂಬಂಧ ಒದಗಿ ಬರುತ್ತೆ. ಅಧ್ಯಯನ ಪ್ರವರ್ತನೆಗೆ ಪ್ರಗತಿ ಇದೆ. ತುಲಾರಾಶಿ, ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಸಲ್ಲೋದಿಲ್ಲ. ಉತ್ತಮ ಧನಾರ್ಜನೆ, ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ದಂಪತಿಗಳಲ್ಲಿ ಸಾಂಸಾರಿಕ ಅನ್ಯೋನ್ಯತೆ, ಸಂತೋಷದ ವಾತಾವರಣ, ಗೃಹೋಪ ವಸ್ತುಗಳ ಸಂಗ್ರಹ, ಭೂಮಿ ವಾಹನ ವಿಚಾರದಲ್ಲಿ ಪ್ರಗತಿ. ವೃಶ್ಚಿಕ ರಾಶಿ, ನೂತನ ಮಿತ್ರರ ಸಮಾಗಮ, ಗುರು ಹಿರಿಯರ ಆಶೀರ್ವಾದ, ಬಹಳ ಸಮಯ ನೆನೆಗುದಿಗೆ ಬಿದ್ದ ಕೆಲಸಗಳು ಅಭಿವೃದ್ಧಿ ಸಾಧಿಸುತ್ತವೆ. ಸಾಂಸಾರಿಕ ಸುಖ ವೃದ್ಧಿಯಾಗುತ್ತೆ. ಗೌರವದಿಂದ ಕೂಡಿದ ಧನಾರ್ಜನೆ ಇದೆ. ಧನುರಾಶಿ, ಉತ್ತಮ ವ್ಯಕ್ತಿಗಳ ಒಡನಾಟದಿಂದ ಆತ್ಮಸ್ಥೈರ್ಯ ವೃದ್ಧಿ, ಗೃಹೋಪಯೋಗಿ ವಸ್ತುಗಳ ಸಂಗ್ರಹ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿ, ನಿರೀಕ್ಷಿತ ಧನಪ್ರಾಪ್ತಿ, ವಿದ್ಯಾರ್ಥಿಗಳು ಅಧಿಕ ಶ್ರಮ ವಹಿಸಬೇಕಾಗುತ್ತೆ. ದಾಂಪತ್ಯ ತೃಪ್ತಿದಾಯಕವಾಗಿದೆ. ಮಕರ ರಾಶಿ, ಪರರಿಗೆ ಸಹಾಯ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು, ತಾಳ್ಮೆ ವಿವೇಕತೆಯಿಂದ ಕಾರ್ಯ ಸಾಧಿಸಿಕೊಳ್ಬೇಕು. ಉದ್ಯೋಗದಲ್ಲಿ ನಿರೀಕ್ಷಿತ ಸ್ಥಾನ ಸುಖ, ಉತ್ತಮ ಧನಾಗಮನ ಇದ್ದರೂ ಕೂಡ ಖರ್ಚಿಗೆ ಹಲವಾರು ದಾರಿಗಳಿವೆ. ಇನ್ನು ಗೃಹದಲ್ಲಿ ಸಂತೋಷದ ವಾತಾವರಣ ಇದೆ. ಕುಂಭರಾಶಿ, ಅನ್ಯರ ಸಹಾಯವನ್ನ ಅಪೇಕ್ಷೆ ಪಡೆದೇ ಸ್ವಂತ ಪ್ರಯತ್ನದಿಂದ ನಿರೀಕ್ಷಿತ ಕಾರ್ಯಗಳನ್ನು ಸಾಧಿಸಿಕೊಳ್ಬೇಕು. ಉತ್ತಮ ಧನಾರ್ಜನೆ ಇದೆ. ಭೂಮಿ ಕಟ್ಟಡಾದಿ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಬಂಧು ಮಿತ್ರರ ಮಿಲನ, ಸಾಂಸಾರಿಕ ಸುಖ ವೃದ್ಧಿಯಾಗುತ್ತೆ. ಗುರು ಹಿರಿಯರ ಆರೋಗ್ಯ ತೃಪ್ತಿಕರವಾಗಿದೆ. ದಾಂಪತ್ಯದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಡಿ. ಮೀನರಾಶಿ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ತಾಳ್ಮೆ ಸಹನೆಯಿಂದ ಪ್ರಗತಿ, ಸಂದರ್ಭಕ್ಕೆ ಸರಿಯಾಗಿ ಆಲೋಚನೆ ಮಾಡಿ ನಿರ್ಣಯ ಮಾಡಿಕೊಳ್ಳೋದ್ರಿಂದ ಯಶಸ್ಸು ಸಿಗುತ್ತೆ. ಇನ್ನು ದಾಂಪತ್ಯದಲ್ಲಿಯೂ ಮನೆಯ ವಾತಾವರಣದಲ್ಲಿಯೂ ಹೆಚ್ಚಿನ ಖರ್ಚಿಗೆ ಆದ್ಯತೆ ನೀಡಬೇಡಿ. ಧನಾರ್ಜನೆ ಅತ್ಯುತ್ತಮವಾಗಿದೆ. ಹಿರಿಯರ ಪ್ರೋತ್ಸಾಹ ಮತ್ತು ಆಶೀರ್ವಾದ ನಿಮಗೆ ಅಭಿವೃದ್ಧಿಯನ್ನು ನೀಡುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.